ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನು ಇವತ್ತಿನ ವಿಡಿಯೋದಲ್ಲಿ ಡೈಲಿ ಬ್ಲಾಗ್ನ ಜೊತೆಗೆ ನಾವು ಅಂಗಡಿ ಹಾಗೂ ಮನೇನ ಯಾವ ರೀತಿ ಮ್ಯಾನೇಜ್ ಮಾಡ್ತೀವಿ. ಇದು ಅಂಗಡಿ ಮನೆ ಅಂದರೆ ಫ್ರೆಂಡ್ಸ್, ಅಂಗಡಿಯಲ್ಲಿರೋದು ಏನು ಹಾರ್ಡ್ ವರ್ಕ್ ಇರೋದಿಲ್ಲ. ರಿಟೇಲರ್ ಶಾಪ್, ರಿಟೇಲರ್ ಶಾಪಲ್ಲಿ ಜಾಸ್ತಿಯಾಗಿರೋದಂದರೆ ನೀವು ಹಣನ ಯಾವ ರೀತಿ ಮ್ಯಾನೇಜ್ ಮಾಡ್ತೀರಿ, ಮತ್ತು ಮಾಲು ಸಡನ್ನಾಗಿ ಎಲ್ಲನೂ ಬಂದಾಗ ಯಾವ ರೀತಿ ಮ್ಯಾನೇಜ್ ಮಾಡ್ತೀವಿ, ಅದರದೇ ದೊಡ್ಡ ಟಾಸ್ಕ್ ಇರುತ್ತೆ. ಅದನ್ನು ಯಾವ ರೀತಿ ಮ್ಯಾನೇಜ್ ಮಾಡ್ತೀನಿ ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಇವಾಗ ನಾನು ಬೆಳಿಗ್ಗೆ 9 ಗಂಟೆಗೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡ್ತಿರ್ಬೋದು ನೀವು, ಹಬ್ಬ ಆದ ನಂತರ ಮಳೆ ಬರುತ್ತೆ ಅಂತ ಹೇಳಿದರು. ಇವಾಗ ಬೆಳಿಗ್ಗೆ ಮಳೆ ಸ್ಟಾರ್ಟ್ ಆಗಿದೆ. ರೈತರಿಗೆ ಒಂದು ಹಬ್ಬದ ವಾತಾವರಣ ಅಂತಲೇ ಹೇಳ್ಬೋದು. ಮಳೆ ಬಂದರೆ ಹಳ್ಳಿ ಜನರಿಗೆ ಅದಕ್ಕಿಂತ ದೊಡ್ಡ ಖುಷಿ ಏನಿಲ್ಲ, ಯಾಕಂದರೆ ಬೀಜ ಇಡ್ತಾರೆ ಮತ್ತು ಅಲ್ಲಿಂದನೇ ಕೆಲಸ ಸ್ಟಾರ್ಟ್ ಆಗುತ್ತೆ. ಇವತ್ತು ಎಲ್ಲರೂ ಮಂಡಾಳೊಗ್ಗಣಿ ಮಿರ್ಚಿ ಈ ಥರ ಹಾಕ್ಕೊಂಡು ಟಿಫಿನ್ ಎಲ್ಲ ಮಾಡಿದರು, ಯಾಕಂದರೆ ಇಲ್ಲಿ ನಮಗೆ ಮಳೆ ಬಂತಂದರೆ ಸಾಕು, ನೆನಪಾಗೋದು ಒಗ್ಗರಣೆ. ಈ ಥರ ಒಗ್ಗರಣೆ ಮಂಡಾಳು ಮಾಡಿಕೊಂಡು ಟಿಫಿನ್ ಮಾಡಿಕೊಂಡು ತಿಂತಾರೆ. ನಾನಿವಾಗ ಜಸ್ಟು ಇಲ್ಲಿ ಮಿರ್ಚಿ ಹಾಗೂ ಮಂಡಾಳು ಒಗ್ಗರಣೆನ ಮಾಡ್ತಾ ಇದ್ದೀನಿ ಬೆಳಗ್ಗಿನ ಟಿಫನ್ಗೆ. ಫ್ರೆಂಡ್ಸ್, ನಾವಿವಾಗ ಫ್ರಿಜ್ ಖಾಲಿ ಇರುತ್ತಲ್ವ, ಹಾಗಾಗಿ ಜ್ಯೂಸ್ಗಳ ಸೀಸನ್ ಇಲ್ಲ. ಇವಾಗ ಸಮ್ಮರ್ ಮುಗೀತು, ಈಗ ಎಲ್ಲ ಕೋಲ್ಡ್ ವಾತಾವರಣ ಇರೋದರಿಂದ ಜ್ಯೂಸ್ ಯಾರು ಕುಡಿಯೋದಿಲ್ಲ, ಹಾಗಾಗಿ ಫ್ರಿಜ್ ಖಾಲಿ ಇರುತ್ತಂತೇಳಿ ನಾವು ಮಾರ್ಕೆಟಿಗೆ ಹೋಗಿ ಈ ಥರ ಕಾಯಿಪಲ್ಲೆಗಳನ್ನು ತಂದು ಫ್ರಿಜ್ಜಲ್ಲಿಟ್ಟು ಮಾರ್ತೀವಿ. ಏನೂ ಇಲ್ಲ, ಟೊಮ್ಯಾಟೊ ಹಾಗೂ ಮೆಣಸಿನ್ಕಾಯಿ ಅಷ್ಟೇ. ಸದ್ಯಕ್ಕೆ ಗೊತ್ತಾಗಲಿ ಜನರಿಗೆ ಒಮ್ಮೆಲೆ ತಂದು ಸ್ಟಾಕ್ ಮಾಡೋದು ಬೇಡ ಅಂತೇಳಿ ಮಂಡೇ ದಿನ ಇಲ್ಲೇ ಮಾರ್ಕೆಟ್ ಬರುತ್ತಲ್ವ ಅವ್ರ ಹತ್ರನೇ ತೊಗೊಂಡಿದ್ದೀವಿ. ಸದ್ಯಕ್ಕೆ ಒಂದು 10-10 ಕೆಜಿ ತೊಗೊಂಡು ಫ್ರಿಜ್ಜಲ್ಲಿ ಇಡ್ತೀವಿ. ಅವ್ರಿಗೆ ಗೊತ್ತಾದ ನಂತರ ನಾವು ಜಾಸ್ತಿ ನಾವು ಸೀದಾ ಮಾರ್ಕೆಟಿಗೆ ಹೋಗಿ ವೆಜಿಟೇಬಲ್ಸ್ ಎಲ್ಲ ತೊಗೊಂಡು ಬಂದು ಮಾರಾಟ ಮಾಡ್ತೀವಿ. ಫ್ರೆಂಡ್ಸ್, ಇವಾಗ ಟಿಫಿನ್ ಎಲ್ಲ ಆಯಿತು, ಸ್ವಲ್ಪ ರೆಸ್ಟ್ ಇತ್ತು, ಎಲ್ಲರೂ ಮನೇಲಿದ್ವಲ್ವ, ಹಾಗಾಗಿ ಲೋಡ್ ಕವರ್ಗಳು ಹಳೆ ನೈಟ್ ಇರ್ತವಲ್ವ ಫ್ರೆಂಡ್ಸ್, ಹಳೆ ಬಟ್ಟೆಗಳಿಂದ ಈ ಥರ ಕವರ್ಗಳನ್ನು ಹೊಲ್ದ್ರೆ ನಮಗೆ ದುಡ್ಡು ಕೊಟ್ಟು ತರೋದು ಏನು ನೆಸೆಸಿಟಿ ಇರೋದಿಲ್ಲ. ಹಾಗಾಗಿ ನಾನು ಗಾದಿ ಕೂಡ ಫುಲ್ ಅಗಲಾಗಿಬಿಟ್ಟಿತ್ತು, ನಾನು ಸಾರಿನ ಕಟ್ ಮಾಡಿ ಈ ಥರ ಕವರ್ನ ಹೊಲ್ದು ಅದರೊಳಗಡೆ ಸೇರಿಸಿದ್ದೀನಿ. ತುಂಬ ಚೆನ್ನಾಗಿತ್ತು, ಅದೊಂಥರ ಟೈಮ್ ಸ್ಪೆಂಡ್ ಆಯಿತು. ಹಾಗೆಯೇ ನನಗೂ ನಾನೇ ಕೈಯಿಂದ ಮಾಡಿದ್ದೀನಿ ಅಲ್ವಾ, ಆ ಥರ ಖುಷಿನೂ ಇತ್ತು. ಫ್ರೆಂಡ್ಸ್, ಇವಾಗ ಜ್ಯೂಸ್ ಗಾಡಿ ಬಂತು, ನೋಡ್ತಿರ್ಬೋದು ಇದು ಪೆಪ್ಸಿ ಕಂಪ್ನಿದು. ಈ ರೀತಿಯಾಗಿ ಬರುತ್ತೆ, ಇದು ಸಮ್ಮರಲ್ಲಿ ಮಾತ್ರ ಬರ್ತಿತ್ತು. ಇವಾಗ ಲಾಕ್ಡೌನ್ ಇರೋದರಿಂದ ಅವ್ರಿಗೂ ಕೂಡ ಜಾಸ್ತಿ ಸೇಲ್ ಆಗಿಲ್ಲ, ಹಾಗಾಗಿ ಇವಾಗೂ ಬಂದಿದ್ದಾರೆ. ಫ್ರಿಜ್ ಕೊಟ್ಟಿರ್ತಾರಲ್ವ ಫ್ರೆಂಡ್ಸ್, ಇವಾಗ ಸ್ವಲ್ಪನೇ ತೊಗೋಬೇಕಾಗುತ್ತೆ. ನಾನು ಹಾಗಾಗಿ ಇಷ್ಟು 8 ಕೇಸನ್ನು ತೊಗೊಂಡಿದ್ದೀನಿ. ಏನು ಮಾಡೋದು, ಅವರು ಬಂದಿದ್ದರು ಮತ್ತು ವಾಪಸ್ ಕಳ್ಸೋಕ್ಕಾಗಲ್ಲ, ಹಾಗಾಗಿ ಅಮೌಂಟ್ ಶಾರ್ಟೇಜ್ ಇದ್ರೂ ಯಾವ ಮ್ಯಾನೇಜ್ ಮಾಡಿ 8 ಕೇಸಸ್ ಮಾತ್ರ ತೊಗೊಂಡಿದ್ದೀನಿ. ನೋಡ್ತಿರ್ಬೋದು ನೀವಿಲ್ಲಿ, ನಾವು ಯಾವುದೇ ತೊಗೊಂಡ್ರೂ ಅದು ಎಷ್ಟು ಬೀಳುತ್ತೆ ಏನು ಅಂತೇಳಿ ನಾವು ಲೆಕ್ಕ ಹಾಕಿನೇ ಎಲ್ಲನೂ ಸೇಲ್ ಮಾಡಬೇಕಾಗುತ್ತೆ. ನಾನಿವಾಗ ಲೆಕ್ಕ ಹಾಕ್ತಾ ಇದ್ದೆ. ಹಾಗೆಯೇ ಆನ್ಲೈನಲ್ಲಿ ಆರ್ಡ್ರ್ ಮಾಡಿರ್ತೇವಲ್ವ, ಕಿರಾಣಿ ಐಟಮ್ಸ್ ಕೂಡ ಬಂದುಬಿಡಿತು. ಒಂದೇ ದಿನ ಎರಡೆರಡು ಅಂದರೆ ನಮಗೆ ಅಮೌಂಟ್ ಸ್ವಲ್ಪ ಶಾರ್ಟೇಜ್ ಆಯಿತು ಅಂತಲೇ ಹೇಳ್ಬೋದು. ಅವರು ಲೀಸ್ಟ್ ತೊಗೊಂಡು ಬನ್ನಿ ಎಷ್ಟಾಗುತ್ತೆ ಅಂತ ಹೇಳಿದೆ, ಅದು ಅಣ್ಣ ಓಡಾಡಿ ತೊಗೊಂಡು ಬಂತು. ಫ್ರೆಂಡ್ಸ್, ನೋಡ್ತಿರ್ಬೋದು ಇಷ್ಟೆಲ್ಲ ಸಾಮಾನುಗಳು ಬಂದಿದೆ, ಏನೂ ಮಾಡೋಕ್ಕಾಗಲ್ಲ, ಏನಾದರೂ ಮ್ಯಾನೇಜ್ ಮಾಡೋದೆ. ನೀವು ನೋಡ್ತಿರ್ಬೋದು ಇಲ್ಲಿ ಪಾರ್ಲಿಜಿ 2 ಕಾರ್ಟನ್ ಇದೆ. ಈ ರೀತಿಯಾಗಿ ಬರುತ್ತೆ ಫ್ರೆಂಡ್ಸ್ ನಮಗೆ ಆನ್ಲೈನಲ್ಲಿ. ಸನ್ಫೀಸ್ಟ್ ಬೋನ್ಸ್ ಚಾಕೋ ಬಿಸ್ಕಿಟ್ ಮತ್ತು ಆಯಿಲ್ ಏನು ಆರ್ಡ್ರ್ ಮಾಡೋಕ್ಕೆ ಹೋಗಿಲ್ಲ ಈ ಸರಿ, ಶುಗರು ಆಯಿಲ್ ಎಲ್ಲ. ನಾವು ರೈಚೂರು ಲಾಕ್ಡೌನ್ ಸ್ವಲ್ಪ ಓಪನ್ ಆಯ್ತಲ್ವ, ಹಾಗಾಗಿ ಅಲ್ಲೇ ತೊಗೊಂಡಿದ್ದೀವಿ. ಇವ್ರಿಗೂ ಸ್ವಲ್ಪ ಸ್ವಲ್ಪ ಕೊಡೋಣ ಅಂಥೇಳಿ ಸ್ವಲ್ಪ ಮಾಲನ್ನೇ ತರಿಸ್ಕೊಂಡಿದ್ದೀವಿ. ಶಾಂಪು, ನೂಡಲ್ಸು ಈ ಥರ ಬಿಸ್ಕಿಟ್ ಐಟಮ್ಸ್ಗಳೆಲ್ಲ ಬಂದಿದೆ. ಹಾಗೆ ಸಣ್ಣ ಸಣ್ಣದಾಗಿ ಖಾಲಿಯಾಗಿತ್ತು ಫೇರ್ ಆ್ಯಂಡ್ ಲವ್ಲಿ ಆಗಿರ್ಬೋದು, ಮತ್ತು ಸೋಪ್ಗಳಾಗಿರ್ಬೋದು, ಬಟ್ಟೆ ಸೋಪು, ಇವೆಲ್ಲ ಡೈಲಿ ಯೂಸ್ ಅಲ್ವಾ ಫ್ರೆಂಡ್ಸ್. ಮ್ಯಾಗಿ, ವಿಸ್ಪರ್ ಮತ್ತು ಬ್ರಷಸ್ ಎಲ್ಲನೂ ಇತ್ತು, ಸ್ವಲ್ಪ ಸ್ವಲ್ಪನೇ ತರಿಸಿದ್ದೀವಿ. ವಿಪೋ ರಬ್ಬು, ಜೆಂಡ್ ಬಾಮು ಒಂದೇ ಇದನ್ನು ಕೂಡ ನಾನು ಇವಾಗ ಟೋಟಲ್ ಮಾಡ್ತಾ ಇದ್ದೀನಿ, ಎಷ್ಟಾಯಿತು ಏನಂತೇಳಿ ಟೋಟಲ್ ಮಾಡಿ ಅಮೌಂಟನ್ನು ಕೊಡಬೇಕು. ಫ್ರೆಂಡ್ಸ್, ನೋಡಿದ್ರಲ್ಲ ಯಾವ ರೀತಿ ಮ್ಯಾನೇಜ್ ಮಾಡ್ತೀವಿ ಅಂತೇಳಿ. ಇದರಲ್ಲಿರೋ ದೊಡ್ಡ ಟಾಸ್ಕ್ ಅಂದ್ರೆ ಹಣನ ಮ್ಯಾನೇಜ್ ಮಾಡಬೇಕು, ಹಾಗೆ ಟೈಮ್ ಟೈಮ್ ಎಲ್ಲನೂ ತೊಗೋಬೇಕು. ನಾವು ಈ ಕಡೆ ಇವಾಗ ಲಾಕ್ಡೌನ್ ಸ್ವಲ್ಪ ಓಪನ್ ಆಗೋದರಿಂದ ನಾನು ತೋರಿಸಿದ್ನಲ್ಲ ಲಾಸ್ಟ್ ವಿಡಿಯೋದಲ್ಲಿ, ಎಲ್ಲ ಮಾಲನ್ನು ತೊಗೊಂಬಂದಿವಿ. ಆದರೆ ಲಾಕ್ಡೌನಲ್ಲಿ ಮಾತ್ರ ಆನ್ಲೈನಲ್ಲಿ ತರಿಸ್ತಿದ್ವಲ್ವ, ಈಗ ಅವರಿಗೆ ಬೇಜಾರಾಗಬಾರ್ದು, ಅವರು ಯಾವ ಟೈಮಲ್ಲಿ ನಮಗೆ ಯೂಸ್ ಆಗ್ತಾರಂತ ಗೊತ್ತೇ ಆಗೋದಿಲ್ಲ.
ನಾವು ಜಾಸ್ತಿ ಮಾಲು ಇಲ್ಲಾರ್ದಾಗ ಸ್ವಲ್ಪ ಮಾಲನೇ ಇತ್ತಂದರೆ ನಾವೇನು ಮಾಡ್ತೀವಿ, ಅವಾಗ ಇವರಿಗೆ ಆರ್ಡ್ರ್ ಕೊಡ್ತೀವಿ, ಆರ್ಡ್ರ್ ಕೊಟ್ಟು ತರಿಸ್ತೀವಿ. ನಾವು ಒಂದು ವೇಳೆ ಸಡನ್ನಾಗಿ ಇವ್ರನ್ನ ಬಿಟ್ಬಿಟ್ವಿ ಅಂದರೆ ನಮಗೆ ಬೇಕಾದಾಗ ಅವ್ರು ಬೇಕಂದರೆ ಸಿಗೋದಿಲ್ಲ. ಹಾಗಾಗಿ ನಾವೇನು ಮಾಡಬೇಕಾಗುತ್ತೆ, ಎಲ್ಲರನ್ನೂ ಮ್ಯಾನೇಜ್ ಮಾಡ್ತಾ ಹೋಗಬೇಕಾಗುತ್ತೆ. ಹಾಗಾಗಿ ಅಮೌಂಟ್ ಶಾರ್ಟೇಜ್ ಬೀಳೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀವು ಸೇವಿಂಗ್ಸ್ನ ಮಾಡ್ತಾನೆ ಹೋಗಬೇಕು. ಇಲ್ಲಿ ರಿಟೇಲರ್ ಶಾಪಲ್ಲಿ ಯಾವಾಗಲೂ ಯಾವ ಟೈಮಲ್ಲಿ ಯಾವುದು ಮಾಲು ಬರುತ್ತೆ ಅಂತ ಗೊತ್ತೇ ಆಗೋದಿಲ್ಲ. ನಾನು ಇವತ್ತು ಒಂದಿನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇವತ್ತು ಬರುತ್ತೆ ಅಂತೇಳಿ, ಯಾಕಂದರೆ ಲೋನ್ ಎಲ್ಲ ಕೊಟ್ಟಿರ್ತಾರಲ್ವ, ಅವರು ಕೂಡ ಬಂದಿದ್ದರು, ಮತ್ತು ಜ್ಯೂಸ್ ಕೂಡ ಬಂದುಬಿಡಿತ್ತು, ಸಡನ್ನಾಗಿ ಸ್ವೀಟ್ನವರು ಕೂಡ ಬಂದುಬಿಟ್ರು. ಹಾಗೆ ಮತ್ತು ಇದು ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ ಮಾಲು ಕೂಡ ಬಂತು. ಒಮ್ಮೆ ಒಟ್ಟಿಗೆ ಬಂದರೆ ನಾವು ಅವ್ರಿಗೆ ಕ್ಯಾಶ್ ಆ್ಯಂಡ್ ಡೆಲಿವರಿನೇ ತೊಗೊಳ್ತೀವಲ್ವ, ಹಾಗಾಗಿ ನಾನು ಸ್ವೀಟನ್ನು ಇವತ್ತು ಕ್ಯಾನ್ಸಲ್ ಮಾಡಬೇಕಾಯಿತು. ವೀಕ್ಲಿ ಒನ್ ಟೈಮ್ ನಾವು ಸ್ವೀಟ್ಸ್ನ ತೊಗೊತೀವಲ್ವ ಫ್ರೆಂಡ್ಸ್, ಮತ್ತು ಏನು ಮಾಡೋದು, ಒನ್ ಟೈಮಲ್ಲಿ ಎಲ್ಲ ಜ್ಯೂಸು ಮತ್ತು ಆನ್ಲೈನ್ ಮಾಲು ಎಲ್ಲನೂ ಬಂದುಬಿಡಿತು. ಸೊ ಹಾಗಾಗಿ ಆ ಥರ ಮಾಡಿದೆ ಫ್ರೆಂಡ್ಸ್. ಹಾಗೆಯೇ ಟೊಮೆಟೊ ರೈಸ್ ಕೂಡ ಮಾಡಿದ್ದೆ. ಈಗ ಚಳಿಗಾಲಲ್ವ ಫ್ರೆಂಡ್ಸ್, ರಾತ್ರಿ ಉಳಿದಿರ್ತಕ್ಕಂಥ ಅನ್ನ ಹಾಗೆ, ಇಲ್ಲಾಂದರೆ ನೀವು ಕ್ವಿಕ್ಕಾಗಿ ಮನೆಯಲ್ಲಿರ್ತಕ್ಕಂಥ ಸಾಮಾನುಗಳನ್ನೇ ಬಳಸಿಕೊಂಡು ನೀವು ಟೊಮೆಟೊ ರೈಸ್ನ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದಂತೇಳಿ ಇವತ್ತಿನ ವಿಡಿಯೋದಲ್ಲಿ ಹಾಕ್ತೀನಿ. ಹಾಗೆ ಬನ್ನಿ ಫ್ರೆಂಡ್ಸ್, ನೋಡಿಕೊಂಡು ಮತ್ತೆ ಸಿಗೋಣ. ಫ್ರೆಂಡ್ಸ್, ನಾನಿಲ್ಲಿ ಟೊಮೆಟೊ ರೈಸ್ ಮಾಡೋದಕ್ಕೆ ಬೇಕಾಗುವ ಸಾಮಾನುಗಳನ್ನು ತೋರಿಸ್ತಾ ಇದ್ದೀನಿ. ನಾನಿಲ್ಲಿ 2 ಗ್ಲಾಸ್ ಅನ್ನಕ್ಕೆ ಎಷ್ಟು ಬೇಕಂತ ತೋರಿಸ್ತಾ ಇದ್ದೀನಿ. ಇಲ್ಲಿ 4 ಟೊಮೆಟೊ ತೊಗೊಂಡಿದ್ದೀನಿ, 2 ಈರುಳ್ಳಿ, 1 ಆಲೂಗಡ್ಡೆ ಹಾಗೂ 2 ಹಸಿಮೆಣಸಿನ್ಕಾಯಿಯನ್ನು ತೊಗೊಂಡಿದ್ದೀನಿ. ಯಾಕಂದರೆ ಇಲ್ಲಿ ಒಣ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ತಾ ಇದ್ದೀನಿ, ಹಾಗಾಗಿ ಸ್ವಲ್ಪನೇ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇಲ್ಲಿ ಸಾಸಿವೆ, ಜೀರಿಗೆ, ಖಾರ ಪುಡಿ, ಅರಿಶಿಣ, ಉಪ್ಪು, ಹಾಗೆ ಚಿಕನ್ ಮಸಾಲ, ಸಾಂಬಾರು ಮಸಾಲ, ಮನೆಯಲ್ಲಿ ಯಾವ ಮಸಾಲಸ್ ಇರುತ್ತಲ್ವ ಅದೆಲ್ಲ ಇರ್ಬೋದು, ಒಂದಿರ್ಬೋದು, ಅದನ್ನೇ ಯೂಸ್ ಮಾಡೋದು. ಇಲ್ಲಿ ಮಸಾಲ ಪೇಸ್ಟ್ ತೊಗೊಂಡಿದ್ದೀನಿ, ಹಾಗೆ ಚಕ್ಕೆ, ಲವಂಗ, ಪಲಾವೆಲೆ ಅದನ್ನು ಕೂಡ ತೊಗೊಂಡಿದ್ದೀನಿ ನಾನು. ಹಾಗೆ ಎಣ್ಣೆ ಇಷ್ಟನ್ನು ಕೂಡ ಫ್ರೆಂಡ್ಸ್, ನಿಮಗೆ ಕಾಮನ್ ಆಗಿ ಮನೆಯಲ್ಲಿ ಇರುತ್ತಲ್ವ ಎಲ್ಲನೂ, ಇಷ್ಟು ಇದ್ದರೆ ಸಾಕು ನಿಮಗೆ ಟೊಮೆಟೊ ರೈಸ್ ಮಾಡ್ಕೊಳ್ಬೋದು. ನಾನು ಇವಾಗ ಎಲ್ಲನೂ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಈರುಳ್ಳಿನ ಮಾತ್ರ ಉದ್ದುದ್ದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಯಾವ ಶೇಪ್ ಬೇಕೋ ಆ ಶೇಪ್ನ ಕಟ್ ಮಾಡ್ಕೊಳ್ಳಿ. ಈಗ ಸ್ವಲ್ಪ ಎಣ್ಣೆ ಕಾಯಿಗಿಟ್ಟಿದ್ದೀನಿ, ಟೊಮೆಟೊ ರೈಸ್ ಜೊತೆಗೆ ಹಪ್ಪಳ ಇದ್ದರೆ ತುಂಬ ಚೆನ್ನಾಗಿರುತ್ತಲ್ವ. ಅಮಾವಾಸ್ಯೆ ದಿನ ಸ್ವಲ್ಪ ಉಳಿಸಿದ್ದೆ, ಅದು ಮೆತ್ತಗಾಗಿಬಿಡುತ್ತೆ, ಹಾಗಾಗಿ ಸ್ವಲ್ಪನ ಫ್ರೈ ಮಾಡ್ತಾ ಇದ್ದೀನಿ. ಇವಾಗ ಎಣ್ಣೆ ಕಾಯಿಗಿಟ್ಟಿದ್ದೀನಿ, ಎಣ್ಣೆ ಕಾದ ನಂತರ ಸಾಸಿವೆ, ಜೀರಿಗೆ, ಕರಿಬೇವು, ಹಾಗೆ ಪಲಾವೆಲೆ, ಚಕ್ಕೆ ಎಲ್ಲನೂ ಹಾಕಿ ಚೆನ್ನಾಗಿ ಹೊಂಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ನಾನು ಅಲ್ಲ ಪೇಸ್ಟ್ ಹಸಿಯಾಗಿರುತ್ತಲ್ವ ಫ್ರೆಂಡ್ಸ್, ಅದು ಫ್ರೈ ಆದರೆ ಚೆನ್ನಾಗಿರುತ್ತೆ, ಲಾಸ್ಟಲ್ಲಿ ಹಾಕಿದರೆ ಅಷ್ಟೊಂದು ಟೇಸ್ಟಿ ಆಗಿರಲ್ಲ ಅಂತೇಳಿ ನಾನು ಅಲ್ಲ ಪೇಸ್ಟನ್ನು ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡ ನಂತರ ಎಲ್ಲ ಕಟ್ ಮಾಡಿಟ್ಟಿರ್ತಕ್ಕಂಥ ತರಕಾರಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಜಾಸ್ತಿ ರೈಸಿಗೆ ಮಾಡ್ತೀನಿ ಅನ್ನೋರು ಟೊಮೆಟೊನ ಸ್ವಲ್ಪ, ಈರುಳ್ಳಿ ಕ್ವಾಂಟಿಟಿನ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ಇವಾಗ ನಾನು ಬಿಸಿ ಅನ್ನ ಮಾಡ್ತಾ ಇದ್ದೀನಿ. ಈ ಅನ್ನನ ಈ ರೀತಿ ಉದುರಾಗಿ ಬಿಸ್ಕೊಳ್ಬೇಕು ಫ್ರೆಂಡ್ಸ್, ಮೆತ್ತಿಗಿದ್ರೆ ನಿಮಗೆ ಟೊಮೆಟೊ ರೈಸ್ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ, ಪೂರ್ತಿ ಮೆತ್ತಗಾದರೆ ನಿಮಗೆ ರುಚಿನೂ ಕೂಡ ಕೆಡುತ್ತೆ. ಇವಾಗ ಎಲ್ಲನೂ ನೀಟಾಗಿ ಫ್ರೈ ಆಗ್ತಾ ಇದೆ. ಬೇಗ ಫ್ರೈ ಆಗಬೇಕಂದ್ರೆ ನಾವು ಇದಕ್ಕೆ ಸ್ವಲ್ಪ ಸಾಲ್ಟನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇದು ಎಣ್ಣೆಯಲ್ಲೇ ನೀಟಾಗಿ ಫ್ರೈ ಆಗಲಿ, ಯಾಕಂದರೆ ನೀರೆಲ್ಲ ಆ್ಯಡ್ ಮಾಡೋಕ್ಕೆ ಹೋಗಬೇಡಿ. ಟೊಮೆಟೊಲ್ಲಿನೇ ಜಾಸ್ತಿ ನೀರಿರೋದ್ರಿಂದ ಅದು ತಳ ಏನು ಹಿಡಿಯೋದಿಲ್ಲ, ನಿಮಗೆ ಆಲೂಗಡ್ಡೆ ಎಲ್ಲನೂ ಅದರಲ್ಲೇ ಬೇಯುತ್ತೆ. ಇವಾಗ ಲಾಸ್ಟಲ್ಲಿ ನಾನು ಸ್ವಲ್ಪ ಅರಿಶಿಣ ಹಾಗೆ ಎಲ್ಲ ಸಾಂಬಾರು ಮಸಾಲೆ ನಿಮ್ಮ ಹತ್ರ ಯಾವುದಿರುತ್ತಲ್ವೋ ಅದನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಟೊಮೆಟೊ ಎಲ್ಲನೂ ನೀಟಾಗಿ ಫ್ರೈ ಆದ ನಂತರ ನಾನಿಲ್ಲಿ ಲಾಸ್ಟಲ್ಲಿ 1 ಗ್ಲಾಸಷ್ಟು ನೀರನ್ನು ಸೇರಿಸಿ ಕುದಿಯಲು ಬಿಡ್ತಾ ಇದ್ದೀನಿ. ಫ್ರೆಂಡ್ಸ್, ನೀವು ಇದಕ್ಕೆ ನಿಂಬೆ ರಸ ಅಥವಾ ಹುಣಸೆ ಹುಳಿನೂ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ನಿಮಗೆ ಟೊಮೆಟೊ ಹುಳಿ ಇದೆ ಅನ್ನೋರಾದರೆ ಅದರ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ಇವಾಗ ಇದನ್ನು 5-10 ನಿಮಿಷ ನೀಟಾಗಿ ಎಲ್ಲನೂ ಕುದಿಯಲು ಬಿಡೋಣ. ಫ್ರೆಂಡ್ಸ್, ಇಲ್ಲಿ ನೋಡ್ತಿರ್ಬೋದು ಈ ರೀತಿಯ MTR ಅವ್ರದ್ದು ರೆಡಿಮೇಡ್ ಟೊಮೆಟೊ ರೈಸ್ ಪೌಡರ್ ಸಿಗುತ್ತೆ ಫ್ರೆಂಡ್ಸ್. ಇದರಲ್ಲಿ ಎಲ್ಲನೂ ಹಾಕಿರ್ತಾರೆ, ಚಕ್ಕೆ ಮಸಾಲ ಆಗಿರ್ಬೋದು, ಗೋಡಂಬಿ, ಬಾದಾಮಿ ಎಲ್ಲನೂ ಹಾಕಿ ನೀಟಾಗಿ ಫ್ರೈ ಮಾಡಿ ಮಸಾಲನ ರೆಡಿ ಮಾಡಿರ್ತಾರೆ. ನೀವು ಸ್ವಲ್ಪ ಸ್ವಲ್ಪನೇ ನಿಮ್ಮ ಮನೇಲಿರ್ತಕ್ಕಂಥ ತರಕಾರಿಗಳನ್ನೇ ಫ್ರೈ ಮಾಡಿಕೊಂಡು ಲಾಸ್ಟಲ್ಲಿ ಈ ಪೌಡರ್ನ ಮಿಕ್ಸ್ ಮಾಡಿ ನೀವು ಈ ಥರ ಗ್ರೇವಿನ ಮಾಡಿಕೊಂಡು ರೈಸಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ನಿಮಗೆ 5 ನಿಮಿಷದಲ್ಲಿ ಟೊಮೆಟೊ ರೈಸ್ ರೆಡಿಯಾಗುತ್ತೆ. ನಾನಿಲ್ಲಿ ಯಾವುದೇ ಮಸಾಲ ಯೂಸ್ ಮಾಡಿಲ್ಲ, ಮನೆಯಲ್ಲಿರ್ತಕ್ಕಂಥ ಸಾಮಾನುಗಳನ್ನು ಬಳಸಿಕೊಂಡು ನಾನು ಟೊಮೆಟೊ ರೈಸ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ನೀವು ರಾತ್ರಿ ಉಳಿದಿರ್ತಕ್ಕಂಥ ಅನ್ನ ಆದರೆ ಈ ರೀತಿ ಬಿಡಿ ಬಿಡಿಯಾಗಿರುತ್ತೆ. ನಾನು ಇವಾಗ ಬಿಸಿ ಅನ್ನನ ಆರಕ್ಕಿಟ್ಟಿದ್ದೀನಿ, ನೋಡ್ಬೋದು ಫ್ರೆಂಡ್ಸ್ ಈ ರೀತಿ ಬಬಲ್ಸ್ ಬಂದರೆ ಮಾತ್ರ ನಿಮಗೆ
ಎಲ್ಲನೂ ನೀಟಾಗಿ ಫ್ರೈ ಆಗಿದೆ ಅಂತ ಅರ್ಥ. ಇವಾಗ ಎಲ್ಲನೂ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಲಾಸ್ಟಲ್ಲಿ ಬೇಕಂದರೆ ಟೊಮೆಟೊ ಹಣ್ಣು ಜಾಸ್ತಿ ಉಳಿದರೆ ಸ್ವಲ್ಪ ಸಕ್ಕರೆನ ಸೇರಿಸ್ಕೊಳ್ಳಿ, ಹಾಗೆ ರುಚಿ ನೋಡಿ ಸ್ವಲ್ಪ ಉಪ್ಪು ಹಾಗೆ ನಿಂಬೆ ರಸನ ಸೇರಿಸ್ಕೊಳ್ಬೋದು. ಈ ರೀತಿ ನೀಟಾಗಿ ಅನ್ನ ಪುಡಿ ಆಗಲಾರದ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್ ನೋಡ್ತಿರ್ಬೋದು ನೀವಿಲ್ಲಿ ಈ ರೀತಿ ಬಂದಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಮನೆಯಲ್ಲಿರ್ತಕ್ಕಂಥ ಸಾಮಾನುಗಳನ್ನೇ ಬಳಸಿಕೊಂಡು ಯಾವ ರೀತಿ ಈಸಿಯಾಗಿ ನೀವು ಟೊಮೆಟೊ ರೈಸನ್ನು ನೀವೇ ಮಾಡ್ಕೊಳ್ಬೋದು ಅಂತೇಳಿ. ಒಂದೇ ಥರ ಅನ್ನ ಸಾರು ತಿಂದು ಬೇಜಾರಾದರೆ 5 ನಿಮಿಷದಲ್ಲಿ ಈ ರೀತಿ ರೆಡಿ ಮಾಡಿ ಕೊಡಿ ಫ್ರೆಂಡ್ಸ್. ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್ ನೋಡಿದ್ರಲ್ಲ ಟೊಮೆಟೊ ರೈಸನ್ನು ಈಸಿಯಾಗಿ ಮನೆಯಲ್ಲಿರ್ತಕ್ಕಂಥ ಸಾಮಾನುಗಳನ್ನೇ ಬಳಸ್ಕೊಂಡು ಮಾಡ್ಬೋದು ಅಂತೇಳಿ ಇವತ್ತಿನ ವೀಡಿಯೋ ನಿಮಗೆ ಯೂಸ್ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್ ನೀವು ಎಲ್ಲ ಟೈಮಲ್ಲೂ ಹಣ ಮ್ಯಾನೇಜ್ ಮಾಡಬೇಕಂದ್ರೆ ನೀವು ಕೆಲವೊಂದು ಸೇವಿಂಗ್ಸ್ಗಳನ್ನು ಮಾಡ್ಕೊಳ್ಬೇಕಾಗುತ್ತೆ. ಅದನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅಂತೇಳಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಫ್ರೆಂಡ್ಸ್ ನಾನು ನಿನ್ನೆನೇ ಅಮೆಜಾನ್ನಲ್ಲಿ ಆ ಪ್ರಜ್ವಲ್ ಡ್ರೆಸ್ ಆಗಿರ್ಬೋದು, ಹಾಗೆ ಅಮೆಜಾನ್ನಲ್ಲಿ ಆನ್ಲೈನ್ ವ್ಯಾಪಾರನ ಯಾವ ರೀತಿ ಮಾಡ್ತೀನಿ ಅಂತೇಳಿ ನಿಮಗೆ ತಿಳಿಸ್ತೀನಿ ಅಂತ ಹೇಳಿದ್ದೆ. ಸಾರಿ ಫ್ರೆಂಡ್ಸ್, ನಾನು ಮಾಡಿರ್ತಕ್ಕಂಥ ವೀಡಿಯೋಗಳೆಲ್ಲ ಡಿಲೀಟ್ ಆಗಿದೆ, ಹಾಗಾಗಿ ಬರೋದಕ್ಕೆ ಲೇಟ್ ಆಗುತ್ತೆ. ನಾನು ಈ ವಿಡಿಯೋ ಆದ ನಂತರ ನೆಕ್ಸ್ಟು ಆನ್ಲೈನ್ ಶಾಪಿಂಗ್ ಯಾವ ರೀತಿ ನೀವು ಮನೆಯಲ್ಲಿ ಇದ್ದವರು ಯಾವ ರೀತಿ ಮಾಡ್ಕೊಳ್ಬೋದು, ಮತ್ತು ನಾನು ಯಾವ ರೀತಿ ಮಾಡ್ತೀನಿ, ಏನೇನು ಪ್ರಾಡಕ್ಟ್ ತರಿಸಿದ್ದೀನಿ ಅಂತೇಳಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಖಂಡಿತ ನಿಮಗೆ ಶೇರ್ ಮಾಡ್ತೀನಿ. ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್. ಮತ್ತು ನೆಕ್ಸ್ಟು ಹೊಸ ವೀಡಿಯೋದೊಂದಿಗೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಬಾಯ್ ಬಾಯ್.